ನಾನು ಭಾರತೀಯ ನಿಜವಾದ ದೇಶ ಪ್ರೇಮಿ ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟು ಪ್ರೂವ್ ಮಾಡಬೇಕಿದ್ರೆ ಅದು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಇವತ್ತು ಮಾಡಬೇಕು. ನಾವು ಅನ್ನೋ ತರ ಹೇಳಿದ ಕೆಲಸ ಅವರು ಮಾಡಬೇಕು. ಯಾಕಂತ ಹೇಳಿದ್ರೆ ಅವರು ಅಧಿಕಾರಕ್ಕೆ ಬಂದ ನಂತರ ಮಾಡಿದೆಲ್ಲ ಕಾರ್ಯಕ್ರಮ ಕೂಡ ಈ ದೇಶವನ್ನು ವಿಭಜನೆ ಮಾಡಿ ಬ್ರಿಟಿಷರ ಏನು ಯಾರು ಯೋಜನೆ ಇತ್ತ, ಬ್ರಿಟಿಷರ ಯೋಜನೆಯನ್ನು ಏನಿತ್ತ ಮತ್ತು ಅದನ್ನು ಇವತ್ತು ಕಾರ್ಯಗತಗೊಳಿಸುವಂಥ ಕೆಲಸ ಏನಾದ್ರೂ ಇದು ದೇಶಕ್ಕೆ ಮಾರಕವಾಗುವಂಥ ಕೆಲಸ ಮಾಡಿ ಇವತ್ತು ದೇಶದಂಥ ಕೆಲಸ ಮಾಡಿದರೆ ಅದು ಪ್ರಧಾನಿ ಮತ್ತು ಗೃಹ ಸಚಿವರು ಇವತ್ತು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾವು ಇವತ್ತು ಬಯಸೋದು ವಿಚಾರ ನಾವು ಇವತ್ತು ಮಾಡುವಂಥದ್ದು. ಅದಕ್ಕೆ ಯಾವುದೇ ಇವತ್ತು ಪ್ರಶ್ನೆ ಇಲ್ಲ. ಇವತ್ತು ಯಾವ ರೀತಿ ಕಾನೂನು ಯಾಕಾಗಿತ್ತು ಅಂದ್ರೆ ಇವರಿಗೆ ಅದು ಗೊತ್ತಿಲ್ಲ ಅಂತ ವಿಚಾರ ಇವತ್ತಾಗ್ತದೆ. ನಾನು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೇನೆ ಕರ್ನಾಟಕ ರಾಜ್ಯದಲ್ಲಿ ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಹೇಳಿದ್ದಾರೆ ಅಂತೇಳಿ. ಬಹುಶಃ ಇವತ್ತು ಇಡೀ ದೇಶ ಇವತ್ತು ಓದ್ತಿರುತ್ತಿದ್ದರೂ ಕೂಡ ಭಾರತ ದೇಶ ಬಹುಶಃ ಕರ್ನಾಟಕ ರಾಜ್ಯ ಅತ್ಯಂತ ಶಾಂತಿಯುತವಾಗಿದೆ. ಎಲ್ಲರೂ ಕೂಡ ಅತ್ಯಂತ ಸಮಾಧಾನ ಮತ್ತು ತಾಳ್ಮೆಯಿಂದ ಇದ್ದು ದೇಶಕ್ಕೆ ಇವತ್ತು ಮಾದರಿಯಾಗಿದ್ದಾರೆ. ಈ ದೇಶ ಮುಖ ನಾನು ಇವತ್ತು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೇನೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ನಾನು ನನ್ನ ಸಲಹೆ ಮತ್ತು ನನ್ನ ಮನವಿ ಮತ್ತು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ನಾನು ನನ್ನ ಸಲಹೆ ಮತ್ತು ನನ್ನ ಮನವಿ ಮತ್ತು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಏನಾದ್ರೂ ಬಹುಶಃ ಕರ್ನಾಟಕದಲ್ಲಿ ನೀವು ಇದನ್ನು ಜಾರಿಗೆ ತರುವಂತ ಯೋಜನೆ ಮಾಡಿದ್ರೆ ಕರ್ನಾಟಕ ಕೂಡ ಹೊತ್ತಿ ಉರಿಲಿಕ್ಕೆ ದಿವಸಗಳಿಲ್ಲ. ಇದಕ್ಕೆ ನೀವು ಇಲ್ಲಿ ಅವಕಾಶ ಮಾಡಿ ಕೊಡಬೇಡಿ ಅಂತ ಹೇಳಿಕ್ಕೆ ಹೆಚ್ಚು ಕೆಲಸ ನಾವು ಇವತ್ತು ಮಾಡುವಂತ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.